ಕರೋನಾ 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 ಭಯದಲ್ಲೇ ಇವತ್ತು ಮನೆಯಲ್ಲಿ ಉಸಿರಿಗಟ್ಟಿ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕೊರೋನಾ ಹೆಸರನ್ನು ಕೇಳಿ ಯಾವಾಗ ಎಲ್ಲಿ ಆಕ್ಸಿಜನ್ ಸಮಸ್ಯೆ ನಮ್ಮನ್ನು ಕಾಡುತ್ತೋ ಬೆಡ್ಗಳು ಸಿಗುತ್ತಾ ಆಸ್ಪತ್ರೆಗಳಲ್ಲಿ ನಮ್ಮನ್ನು ಆಸ್ಪತ್ರೆಗಳ ಒಳಗಡೆ ಸೇರಿಸ್ತಾರ ಇಲ್ವ ಆಕ್ಸಿಜನ್ ವ್ಯವಸ್ಥೆ ಹೇಗೆ ಸಿಗುತ್ತಾ ಇವತ್ತು ಒಂದೇ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಜನ ಸತ್ರು ಅದೆಲ್ಲವನ್ನು ಕೂಡ ನೋಡ್ತಾ 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 ಚಿತಾಗಾರಗಳಲ್ಲಿ ಸುಡೋಕೆ ಇಲ್ಲ ಇವತ್ತು ಎಷ್ಟೊಂದು ಚಿತಾಗಾರಗಳು ನಿಂತು ಹೋಗಿವೆ ಬೇರೆ ಬೇರೆ ಕಡೆ ಇವತ್ತೆಲ್ಲ ಚಿತಾಗಾರಗಳಲ್ಲಿ ಭಾಳಷ್ಟು ಸಮಸ್ಯೆ ಎದ್ದು ಕಾಣ್ತಾ ಇದೆ ಬೆಳಗ್ಗೆ ಹೋದರೆ ಸಂಜೆವರೆಗೂ ಆಯಿತು ಇಲ್ಲಾಂತಂದರೆ ನಾಳೆ ಬನ್ನಿ ಅಂತ ಕಳಿಸಿದ್ರು ಆಯಿತು ಈ ಥರದ ಒಂದು ಒಳಗಡೆ ಯೋಚನೆ ಮಾಡಿ ಮಾಡಿ ನಾವು ಇವತ್ತು ಕುಗ್ಗು ಹೋಗಿದ್ದೀವಿ ಏನಾಗುತ್ತೋ ಅಂತ ಒಂದು ಕಡೆ ಸರ್ಕಾರ ಬೇಜವಾಬ್ದಾರಿತನದಿಂದ ವರ್ತಿಸೋದು ಇಷ್ಟೆಲ್ಲ ರಾಜ್ಯದಲ್ಲಿ ಅನಾಹುತಗಳು ಆಗ್ತಾಯಿದ್ರು ಕೂಡ ಇವತ್ತು ಆಸ್ಪತ್ರೆಗಳಲ್ಲಿ ಬೆಡ್ಡನ್ನು ಬುಕ್ಕಿಂಗ್ ಮಾಡಿಕೊಂಡು ದಂಧೆ ಮಾಡಿಕೊಂಡು ಹಣ ಮಾಡೋಕೆ ಇದೊಂಥರ ಹೇಗಾಗಿದೆ ಆಸ್ಪತ್ರೆಗಳಿಗೆ ಕೆಲವು ದಲ್ಲಾಳಿಗಳಿಗೆ ಅಂದರೆ ಥರ ಸೀಸನ್ ಹಣ ಮಾಡೋಕ್ಕೆ ಇದೊಂದು ಸೀಸನ್ ಆಗೋಗಿದೆ ಈ ಥರದ ಒಂದು ವ್ಯವಸ್ಥೆ ಆಕ್ಸಿಜನನ್ನು ಬ್ಲಾಕ್ ಮಾಡೋದು ಬೆಡ್ಗಳನ್ನ ಬ್ಲಾಕ್ ಮಾಡೋದು ರೆಮ್ಡಿಸಿವರ್ ಔಷಧಿಯನ್ನು ಇವತ್ತು ಬ್ಲಾಕ್ ಮಾಡುವಂಥದ್ದು ಅವ್ರಿಗೆ ಬೇಕಾದವ್ರಿಗೆ ಕೊಡೋದು ಬ್ಲ್ಯಾಕಲ್ಲಿ ಮಾರ್ಕೊಳ್ಳುವಂಥದ್ದು ಹೀಗೆ ನಡೀತಾ ಇರ್ತಕ್ಕಂಥದ್ದು ಲೆಕ್ಕ ಹಾಕಿ ಇವತ್ತು ರಾಜಕಾರಣಿಗಳು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗಿರೋರೆಲ್ಲ ಆಸ್ಪತ್ರೆಗಳಿಗೋಗಿ ಎರಡೆರಡು ಸರಿ ಹೋಗಿ ಇವತ್ತು ಪುನಃ ಮತ್ತೆಗೆ ರಿಟರ್ನ್ ಆಗ್ತಾರೆ ಆರೋಗ್ಯವಾಗಿ ಇವತ್ತು ಯಂಗ್ಸ್ಟರ್ಸ್ಗಳು ಕೂಡ ಆಸ್ಪತ್ರೆಗೆ ಹೋದರೆ ಮತ್ತೆ ನಾವು ರಿಟರ್ನ್ ಬರ್ತೀವ ಅನ್ನೋದೇ ಭಾಳಷ್ಟು ಅನುಮಾನ ಇರ್ತಕ್ಕಂಥದ್ದು ಏನಾಗಿದೆ ನಮ್ಮ ಇವತ್ತಿನ ಸರ್ಕಾರಕ್ಕೆ ಅಂದರೆ ಥರ ಜಾಣ ಕುರುಡು ರೀತಿಯಲ್ಲಿ ವರ್ತಿಸ್ತಾ ಇರ್ತಕ್ಕಂಥದ್ದು ಈ ಕಡೆ ಅವು ಸಾಯಬಾರ್ದು ಕೋಲು ಮುರಿಬಾರ್ದು ಜನ ಸಾಯ್ತಾ ಇದ್ದಾರೆ ಇನ್ನೂ ಕೂಡ ಸಭೆ ಮೇಲೆ ಸಭೆ ಲಾಕ್ಡೌನ್ ಅಂತ ಹೇಳಲ್ಲ ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ ಈ ಕಡೆ ಜನರಿಗೆ ಅನ್ನ ತಿನ್ನೋಕ್ಕೂ ಆಗ್ತಾ ಇಲ್ಲ ಈ ಕಡೆ ದುಡ್ಡು ಹಣ ಇಲ್ಲ ಅವ್ರ ಹತ್ರ ಬದುಕೋಕೆ ಇ ಎಮ್ ಐಗಳನ್ನ ಕಟ್ಟೋಕೆ ಆಗ್ತಾ ಇಲ್ಲ ಬ್ಯಾಂಕ್ಗಳು ಇನ್ನೂ ಬೇರೆ ಬೇರೆ ಲೋನ್ಗಳವೆಲ್ಲ ಲೋನ್ಗಳವರೆಲ್ಲ ಹಿಂಸೆ ಮೇಲೆ ಹಿಂಸೆ ಕೊಡ್ತಾ ಇದ್ದಾರೆ ಲೋನ್ ಕಟ್ಟಿ ಅಂತ ಸರ್ಕಾರ ಇವತ್ತು ಲಾಕ್ಡೌನ್ ಮಾಡಿಲ್ಲ ಲೋನ್ ಕಟ್ಟಿ ಅಂತ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸರ್ಕಾರವೇ ಇವತ್ತು ಚಿತ್ರ ಹಿಂಸೆಯನ್ನು ಜನರಿಗೆ ಕೊಡೋಕೆ ನಿಂತಿದೆ ಒಂದೇ ಸರಿ ಸಾಯಿಸಿಬಿಡಿ ಎಲ್ಲರೂ ಕೂಡ ನೀವು ಸರ್ಕಾರದವರು ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗ ಇವತ್ತು ಆರ್ ವಿ ಭದ್ರಯ್ಯರವರು ಎಲ್ಲರೂ ಕೂಡ ಕರ್ನಾಟಕದ ಜನತೆಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂತಹ ಒಂದು ಗ್ರಂಥಿಗೆ ಅಂಗಡಿ ದೊಡ್ಡ ಒಂದು ಅಂಗಡಿ ಇವತ್ತು ಅವರು ಸ್ಮಶಾನಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಅವರು ಆಲಿಸಿ ಅಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮುಂದಾಗಿದ್ದಾರೆ ಬೆಂಗಳೂರಿನ ಎಲ್ಲ ಚಿತಾಗಾರಗಳಿಗೆ ಇವತ್ತು ಅನ್ನವನ್ನು ಕೊಡೋಕೆ ಅಲ್ಲಿ ಬರ್ತಕ್ಕಂಥ ಯಾರೆಲ್ಲ ನೋವಲ್ಲಿರ್ತಾರೆ ಅವರಿಗೆ ಊಟ ಸಿಗ್ತಾ ಇಲ್ಲ ಎಲ್ಲ ಕಡೆ ಲಾಕ್ಡೌನ್ ಆಗಿರೋದ್ರಿಂದ ಒಂದು ಬಿಸ್ಕೆಟ್ ಬಿಸ್ಕೆಟ್ ಕೂಡ ಎಲ್ಲೂ ಕೂಡ ಅಂಗಡಿಗಳಲ್ಲಿ ನೀರು ಬಿಸ್ಕೆಟ್ಸು ಏನೂ ಕೂಡ ಇಲ್ಲ ಇಂತಹ ಪರಿಸ್ಥಿತಿ ಒಳಗಡೆ ಅವರಿಗೆ ಅನುಕೂಲ ಆಗಬೇಕು ನೊಂದಿರ್ತಾರೆ ಹಸಿವಿನಿಂದ ಬಹಳಷ್ಟು ಕಂಗೆಟ್ಟಿರ್ತಾರೆ ಜೊತೆಗೆ ಅಲ್ಲಿ ಆ್ಯಂಬುಲೆನ್ಸ್ ಡ್ರೈವರ್ಗಳು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಬಿ ಬಿ ಎಂ ಹೀಗೆ ಸರ್ಕಾರ ಕೆಲವ್ರಿಗೆಲ್ಲ ಆ ಸಿಬ್ಬಂದಿಗೆ ಕೊಡ್ತಾ ಇರ್ಬೋದು ಅಲ್ಲಿ ಬರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಏನು ಊಟವನ್ನು ಅವರು ಏರ್ಪಾಡನ್ನು ಮಾಡಿಲ್ಲ ಸರಿಯಾಗಿ ಅವರು ಶವವನ್ನು ಶವ ಸಂಸ್ಕಾರ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಇವತ್ತು ಸರ್ಕಾರಕ್ಕೆ ಅದೇ ದೊಡ್ಡ ಕಾಂಟ್ರಿಬ್ಯೂಷನ್ ಆಗಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಆರ್ ವಿ ಭದ್ರೆಯವರ ಮಗ ಆರ್ ವಿ ಶಿವಕುಮಾರ್ ಅವರು ಇವತ್ತು ಭಾಳಷ್ಟು ದೊಡ್ಡ ಮಟ್ಟದ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ನೀವೆಲ್ಲರೂ ಕೂಡ ಆಗ್ಬೋದು ಅವರ ಜೊತೆಗೆ ನಿಮ್ಮಿಂದ ಆದಷ್ಟು ಸಹಾಯವನ್ನು ಅವ್ರ ಜೊತೆ ಸೇರಿ ಮಾಡ್ಬೋದು ಹಾಗೆ ಭಾಳಷ್ಟು ಎಲ್ಲ ಸ್ಮಶಾನಗಳಿಗೂ ಕೂಡ ಎಲ್ಲ ಚಿತಾಗಾರಗಳಿಗೆ ಕೂಡ ಇವತ್ತಿಂದ ಅವರು ಅವರ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡೋಕ್ಕೆ ಮುಂದಾಗಿದ್ದಾರೆ ಅವರು ಅವರ ಸ್ನೇಹಿತರು ನಿಮ್ಮಿಂದಾದಂತಹ ಸಹಾಯವನ್ನು ಅವರ ಜೊತೆ ಕೂಡಿ ತಾವು ಕೂಡ ಮಾಡ್ಬೋದು ಯಾರೆಲ್ಲ ಇದಕ್ಕೆ ಮುಂದೆ ಬರ್ತಿರೋ ಬನ್ನಿ ಎಲ್ಲರೂ ಸೇರಿ ಇವತ್ತಿನ ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಸಹಾಯವನ್ನು ಶಿವಕುಮಾರ್ ಅವರ ಜೊತೆ ಸೇರಿ ಎಲ್ಲರೂ ಕೂಡ ಮಾಡೋಣ ಹಾಗೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾ ಇರ್ತಾರೆ ಕಾಗೆ ಒಂದು ಒಂದು ಹಗಳ ಅನ್ನವನ್ನು ಕಂಡಾಗ ಎಲ್ಲ ಕಾಗೆಗಳನ್ನೂ ಕೂಡ ಕರೆದು ಅನ್ನವನ್ನು ತಿನ್ನತ್ತೆ ಹಾಗೆ ಮನುಷ್ಯ ಸಂಕಷ್ಟದಲ್ಲಿದ್ದಾಗ ಮನುಷ್ಯನೇ ಅವರ ಕಷ್ಟಕ್ಕೆ ನಾವು ಧಾವಿಸ್ಬೇಕು ಅಂತೇಳಿ ಖಂಡಿತವಾಗ್ಲೂ ಎಷ್ಟು ಸತ್ಯವಾದ ಮಾತು ಬನ್ನಿ ಶಿವಕುಮಾರ್ ಅವರು ತಮ್ಮ ಕಾರ್ಯವನ್ನು ಮಾಡೋಕ್ಕೆ ಶುರು ಮಾಡಿದರೆ ನಾವೆಲ್ಲರೂ ಕೂಡ ಜಾಯ್ನ್ ಆಗೋಣ ಹಾಗೆ ಅವರು ಹೀಗೆಲ್ಲವನ್ನು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಅವರು ಒಂದು ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಬನ್ನಿ ನೋಡೋಣ ಇವತ್ತಿನ ದಿವಸ ನಾವು ಆರ್ವಿಭದ್ರಯ್ಯ ಪೂಜಾಲೋಕ ವತಿಯಿಂದ ಈ ಒಂದು ಚಿತಾಗಾರಗಳ ಬಳಿ ಏನು ಇವತ್ತು ಜನಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಲ್ಲಿ ಗಂಟೆಗಟ್ಟಲೆ ಅವರು ಅಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ ಹೆಣಗಳನ್ನ ಬರ್ನ್ ಮಾಡಬೇಕಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಅಲ್ಲಿ ಪರಿಶೀಲನೆ ಮಾಡಿದಾಗ ಒಂದು ನೀರಾಗಲಿ ಒಂದು ಸ್ವಲ್ಪ ಮಧ್ಯಾಹ್ನದತ್ತು ಒಂದು ಊಟದ ವ್ಯವಸ್ಥೆ ಆಗಲಿ ಒಂದು ಸಣ್ಣ ಅಂಗಡಿ ಹೋಟ್ಲು ಏನು ಇಲ್ದಿರೋ ಕಾರಣ ಅಲ್ಲಿ ಜನಗಳು ಸಂಕಷ್ಟದಲ್ಲಿದ್ದಾರೆ ಅಂತ ನಮ್ಮ ಮನಸ್ಸಿಗೆ ಬಂತು ನಮಗೆ ಈ ಕನ್ನಡದ ನೆಲದ ಮತ್ತು ಕನ್ನಡದ ಜನಗಳ ಋಣ ನಮ್ಮ ಮೇಲಿದೆ ನಾವು ಅದಕ್ಕೆ ಸ್ಪಂದಿಸಬೇಕಾದ ನಮ್ಮ ಕರ್ತವ್ಯ ಅಂತ ತಿಳಿದು ನಾವು ಇವತ್ತಿನ ದಿವಸ ಒಂದು ಈ ಕಡೆ ಎಲ್ಲ ಚಿತ್ರಗಾರಗಳ ಮುಂದೆನೂ ಒಂದು ಒಂದು ಮಧ್ಯಾಹ್ನದ ಒಂದು ಆಹಾರ ಪದಾರ್ಥವನ್ನು ರೆಡಿ ಮಾಡಿಕೊಂಡು ತೊಗೊಂಡೋಗಿ ನಾವು ಅಲ್ಲಿ ವಿತರಣೆ ಮಾಡೋಣ ಅಂತ ಅಂದ್ಕೊಂಡು ಸ್ವಯಂಪೇರಿತವಾಗಿ ನಾವು ಮಾಡ್ತಾಯಿದ್ದೀವಿ ಇವತ್ತಿನಿಂದ ನಮಗೆ ಒಂದು ನಮ್ಮ ಜನಗಳಿಗೆ ನಾವು ಸ್ಪಂದಿಸಬೇಕಾದ ನಮ್ಮ ಕರ್ತವ್ಯ ಇದು ಇದನ್ನು ಯಾವುದೋ ಒಂದು ದಾನ ಧರ್ಮ ಇದಲ್ಲ ಇದು ಇದು ಬಂದು ನಮ್ಮ ಕರ್ತವ್ಯ ನಾವು ಜನಗಳಿಗೆ ಸಂಕಷ್ಟ ಇರಬೇಕಾದ್ರೆ ಜನಗಳಾದವರು ನಾವು ಸ್ಪಂದಿಸಬೇಕಾದ್ ನಮ್ಮ ಕರ್ತವ್ಯ ಅಂತ ತಿಳಿದು ನಾವು ಇವತ್ತು ಹೊರ್ಟಿದ್ದೀವಿ ಇವಾಗ ಆಲ್ರೆಡಿ ನಾವು ಮಾಡ್ಕೊಂಡಿದ್ದೀವಿ ಒಂದು ಸಾವಿರ ಪ್ಯಾಕೆಟ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಇವತ್ತು ನಾವು ಟೊಮೊಟೊ ಭಾತ್ ಮಾಡಿಸಿದ್ದೀವಿ ಇದನ್ನು ತೊಗೊಂಡೋಗಿ ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ ಮುಂದಕ್ಕೆ ಇದು ಕಂಟಿನ್ಯೂಸ್ ಆಗಿ ನಾವು ರೆಗ್ಯುಲರಾಗಿ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ ನೋಡೋಣ ಭಗವಂತ ಮುಂದೆ ಹೇಗೆಲ್ಲ ಮಾಡಿಸ್ತಾನೆ ಆ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಈ ಒಂದು ಸಂಕಷ್ಟ ಅತಿ ಬೇಗ ಎಲ್ಲರಿಗೂ ನಿವಾರಣೆ ಆಗಲಿ ಮತ್ತು ಈ ಸಂಕಷ್ಟ ನಮ್ಮ ಕಣ್ಣದನ್ನು ನೋಡೋದು ಬೇಡ ಅಂತ ನಾವು ಬಯಸ್ತಾ ಇದ್ದೀವಿ ಆದರೆ ಇರೋವರೆಗೂ ನಾವು ನಮ್ಮ ಕೈಲಾದ ಮಟ್ಟಿಗೆ ಸಹಕಾರ ಕೊಡಬೇಕು ಅಂತ ಹೊಲ್ಟಿದ್ದೀವಿ ಇದನ್ನು ಮಾಡಬೇಕು ಅಂತ ಅಂದರೆ ನೋಡ್ತಾ ಇದ್ದೀವಿ ಅಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ ಗ್ರಾಹಕರಾಗಿರ್ಬೋದು ಇವಾಗೆಲ್ಲ ಬಂದು ನಮಗೆ ವೈಕುಂಠಕ್ಕೆ ಇದಕ್ಕೆಲ್ಲ ಐಟಮ್ಗಳು ಹೋಗಿ ಬರ್ತಾರೆ ಅವರೆಲ್ಲ ಮಾತಾಡ್ತಾರೋರು ನಮ್ಮ ಹತ್ರ ಬಂದು ಇಲ್ಲಿ ನೋಡಿ ಅಲ್ಲಿ ಒಂದು ನೀರು ಸಿಗೋದಿಲ್ಲ ನಮಗೆ ಒಂದಿಷ್ಟು ಒಂದು ಬಿಸ್ಕೆಟ್ ಪ್ಯಾಕೆಟ್ಗಳಿಗೂ ಸಿಗ್ತಾ ಇಲ್ಲ ಗಂಟೆಗಟ್ಟಲೆ ಕಾಯಬೇಕು ಈಗೆಲ್ಲ ತೊಂದರೆ ಇದೆ ಅಲ್ಲಿ ಈಗ ಆಗ್ತಾಯಿದೆ ಅಂತ ಎಲ್ಲ ಅವರು ನೋವುಗಳು ಹೇಳ್ಕೊಳೋರು ಅವ್ರು ನೋವಿನ ಮೇಲೆ ಅವ್ರ ಋಣ ನಮಗಿದೆ ಮತ್ತು ನಾವು ಮಾಡಬೇಕಾದ ಕರ್ತವ್ಯ ನಮ್ಮ ತಲೆ ಮೇಲೆ ಇದೆ ಅಂತ ಭಾವಿಸಿ ನಾವು ಆ ಕರ್ತವ್ಯನ ನಿವಾರಣೆ ಮಾಡಬೇಕು ನಾವು ಹೋಗಿ ಸ್ಪಂದಿಸ್ಬೇಕು ಅಂತೇಳಿ ನಾವು ನಿಂತಿದ್ದೀವಿ ಎಷ್ಟು ಜನಕ್ಕೆ ಎಷ್ಟು ದಿನ ಈ ಕಾರ್ಯಕ್ರಮ ಸರ್ ನಾವು ಇದನ್ನು ನಮ್ಮ ಒಂದು ಹದಿನೈದು ದಿವಸ ನಾವು ಕಂಟಿನ್ಯೂಸ್ ಆಗಿ ನಾವು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹದಿನೈದು ದಿವಸ ಮುಗಿಯವರೆಗೂ ನಾವು ಮಾಡಬೇಕು ಈ ಸಂಕಷ್ಟದಲ್ಲಿ ಅಂದರೆ ಈ ಸಂಕಷ್ಟ ಅದೆಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಆದ್ರೆ ನಾವು ಇದನ್ನ ಮಾಡ್ತಾ ಇರ್ತೀವಿ ಇನ್ನು ಮುಂದಕ್ಕೆ ಎಲ್ಲ ಇನ್ನು ಜನಗಳು ನಮ್ಮ ಜೊತೆ ಸೇರ್ಕೊಂತಾರೆ ಒಬ್ಬೊಬ್ರು ಎಲ್ಲ ನಾವು ಇದನ್ನ ಮಾಡ್ಕೊಂಡು ಇದನ್ನ ನಾವು ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಜನಗಳಿಗೆ ಕಷ್ಟ ನಿವಾರಣೆ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಇಲ್ಲ ಇಲ್ಲ ಎಲ್ಲರೂ ಜಾಯ್ನ್ ಆಗಬೇಕು ಯಾಕಂದರೆ ಒಬ್ಬನ ಕಡೆ ಆ ಶಕ್ತಿ ಇರೋದು ಇಲ್ಲ ಯಾಕಂದರೆ ಇವತ್ತು ಹತ್ತರಿಂದ ಹನ್ನೆರಡು ಜನ ಚಿತ್ರಗ್ರಹ ಇರ್ಬೋದು ನಮ್ಮ ಬೆಂಗಳೂರಿನಲ್ಲಿ ಅಷ್ಟೂ ಕಡೆ ಮಾಡಬೇಕು ಇವತ್ತು ನಾವು ಇವತ್ತು ಇವತ್ತು ಪ್ರಪ್ರಥಮವಾಗಿ ಇವತ್ತು ತಾವರೆಕೆರೆಗೆ ಹೋಗ್ತಾ ಇದ್ದೀವಿ ತವರೆಕೆರೆಯಿಂದ ನಾವು ಶುರು ಮಾಡ್ಕೊಂಡು ಬರ್ತೀವಿ ಅಲ್ಲಿಗೆ ಎಷ್ಟು ಬೇಕು ನೋಡಿಕೊಂಡು ನಾಳೆಯಿಂದ ಎಲ್ಲ ಚಿತ್ರಗ್ರಹಗಳ ಮುಂದೆ ನಾವು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ನಮ್ಮ ಜೊತೆ ಯಾರೇ ಕೈ ಜೋಡಿಸಿದ್ರು ಮುಕ್ತವಾಗಿ ಬಂದು ನಮ್ಮ ಜೊತೆ ಕೈ ಜೋಡಿಸ್ಲಿ ಎಲ್ಲ ಸೇರಿಕೊಳ್ಳೋಣ ಬಟ್ಟು ಏನಂದರೆ ಕಾಗೆಗೆ ಒಂದುಗಲು ಅನ್ನ ಸಿಕ್ಕಿದ್ರೆ ತಂದು ಬಂಧು ಬಳಗನೆಲ್ಲ ಕರೆದು ಹಂಚಿ ತಿನ್ನುತ್ತಂತೆ ಅದೇ ರೀತಿ ಮನುಷ್ಯ ಸಂಕಷ್ಟದಲ್ಲಿರಬೇಕಾದ್ರೆ ನಾವು ತೋರಿಸ್ಬೇಕು ಮಾನವೀಯತೆ ಅಂದರೆ ಏನು ನಾವೆಲ್ಲರೂ ಸೇರಿ ನಾವು ಸ್ಪಂದಿಸ್ತೀವಿ ನಾವೆಲ್ಲ ಮನುಷ್ಯರು ಒಬ್ರಿಗೊಬ್ರು ನಾವು ಇದ್ದೀವಿ ಅಂತ ನಾವು ನಿರೂಪಣೆ ಮಾಡಬೇಕಾಗತ್ತೆ ಅದು ನಮ್ಮ ಕರ್ತವ್ಯ ಅಂತ ಭಾವಿಸ್ ಮಾಡಬೇಕಾಗತ್ತೆ